Hello, Nano Bharti. Learn like a child one.com Ninda. Ivattu best study methods to score 100%. It's an app. Enuvanta ee video dalli ondu app na bagge adhyayana madana. Ee app annu neevu hege upayogisukobodu, hege nimma mobile ge install madkobodu, ee app anna enakkoskara tayar madalagide annodannellavanna nodana. ಮೊದಲನೆಯದಾಗಿ ಈ ಆ್ಯಪ್ನ ವಿಶೇಷತೆಯಲ್ಲಿ ಈ ಆ್ಯಪ್ ನಿಮ್ಮ ಆಂಡ್ರಾಯ್ಡ್ ಫೋನ್ಗಾಗಿ ತಯಾರಿಸಲಾಗಿದೆ. ಅಂದರೆ ಇದರದ್ದು ಕಾಂಪ್ಯಾಟಬಿಲಿಟಿ ಎಲ್ಲನೂ ನಿಮ್ಮ ಸ್ಮಾರ್ಟ್ಫೋನ್, ಈಗ ನೀವೆಲ್ಲ ಉಪಯೋಗಿಸ್ತಾ ಇರುವಂತಹ ಸ್ಮಾರ್ಟ್ಫೋನ್ಗೆ ಕರೆಕ್ಟಾಗಿ ಫಿಟ್ ಆಗೋ ಹಾಗೆ ಇದನ್ನು ಡಿಸೈನ್ ಮಾಡಲಾಗಿದೆ. ಇದರ ಡೇಟಾ ಅತಿ ಕಡಿಮೆ ಇರುವುದರಿಂದ ನಿಮ್ಮ ಮೊಬೈಲ್ಗೆ ಹೊರೆಯಾಗೋದಿಲ್ಲ. ಹೌದು, ಇದು ಬೇರೆ ಆ್ಯಪ್ಗಳಂತೆ ತುಂಬ 40 MB ಆ ಥರ ಇಲ್ಲ, ತುಂಬ ಕಮ್ಮಿ MB-ಗಳಲ್ಲಿರೋದ್ರಿಂದ ಕೇವಲ ಅದು MB-ಯಲ್ಲಿದೆ. ಸೊ ನೀವು ಆರಾಮಾಗಿ ನಿಮ್ಮ ಮೊಬೈಲ್ಗೆ ಇದನ್ನು ಇನ್ಸ್ಟಾಲ್ ಮಾಡ್ಕೋಬಹುದು, ಏನೂ ನಿಮ್ಮ ಡೇಟಾಗೆ ತೊಂದರೆ ಆಗೋದಿಲ್ಲ. ಇದನ್ನು ಯಾರು ಬೇಕಾದರೂ ಡೌನ್ಲೋಡ್ ಮಾಡ್ಕೋಬಹುದು. ಇದನ್ನು ಕೇವಲ ಶಿಕ್ಷಕರೇ ಮಾಡ್ಕೋಬೇಕು ಅಂತ ಇಲ್ಲ, ಕೇವಲ ವಿದ್ಯಾರ್ಥಿಗಳೇ ಮಾಡ್ಕೋಬೇಕು ಅಂತ ಇಲ್ಲ, ಪೇರೆಂಟ್ಸ್ ಕೂಡ ಇದನ್ನು ಡೌನ್ಲೋಡ್ ಮಾಡ್ಕೋಬಹುದು. ಇದು ಪ್ಯೂರ್ಲಿ ಎಜುಕೇಷನಲ್ ಆ್ಯಪ್ ಆಗಿರೋದ್ರಿಂದ ಪುಟಾಣಿ ಮಕ್ಕಳು ಇರುವಂಥವರು ಕೂಡ ಇದನ್ನು ಮಾಡಿಕೊಂಡು ತಾವು ಓದಿಕೊಂಡು ತಮ್ಮ ಮಕ್ಕಳಿಗೆ ಇದನ್ನು ತಿಳಿಸಿ ಹೇಳ್ಬೋದು. ಜೊತೆಗೆ ವಿದ್ಯಾರ್ಥಿಗಳೇ ಸ್ವಂತ ಸ್ಮಾರ್ಟ್ಫೋನ್ ಇಟ್ಕೊಂಡಿದ್ರೆ ಅದರಲ್ಲಿ ಡೌನ್ಲೋಡ್ ಮಾಡಿಕೊಂಡು ಅವಾಗವಾಗ ನೋಡ್ತಾ ಇದ್ರೆ ಅವರಿಗೂ ಕೂಡ ಇದರಿಂದ ಉಪಯೋಗ ಜಾಸ್ತಿ ಆಗುತ್ತೆ. ಇದನ್ನು ಎಷ್ಟು ದಿನ ಬೇಕಾದರೂ ಬಳಸ್ಬೋದು. ಇದಕ್ಕೆ ಎಕ್ಸ್ಪೈರಿ ಡೇಟ್ ಆಗಲಿ ಅಥವಾ ಕೆಲವೊಂದು ಇರುತ್ತೆ, ಕೆಲವೊಂದು ಡೌನ್ಲೋಡ್ಗಳು 15 ದಿನ ಆದಮೇಲೆ, 1 ತಿಂಗಳಾದಮೇಲೆ ಆಟೋಮೆಟಿಕ್ಕಾಗಿ ನಮ್ಮ ಮೊಬೈಲಿಂದ ಡಿಲೀಟ್ ಆಗುತ್ತೆ. ಕೆಲವೊಂದು ಆ್ಯಪ್ಗಳು ಆವಾಗವಾಗ ಕ್ರ್ಯಾಶ್ ಆಗುತ್ತೆ, ಕರಪ್ಟ್ ಆಗುತ್ತೆ, ವರ್ಕ್ ಮಾಡೋದಿಲ್ಲ. ಬಟ್ ಈ ಆ್ಯಪ್ ಆ ಥರ ಏನೂ ಆಗೋದಿಲ್ಲ. ಇದು ಪರ್ಸ್ನಲ್ ಅಡ್ಮಿನಿಂದ ಬರ್ತಾ ಇರೋದ್ರಿಂದ ನಾನು ಎಲ್ಲಿವರೆಗೂ ಅದನ್ನು ಆನ್ಲೈನಲ್ಲಿ ಇಟ್ಟಿರ್ತೀನೋ ಅಲ್ಲಿವರೆಗೂ ಕೂಡ ನೀವು ಇದನ್ನು ಉಪಯೋಗಿಸ್ಕೋಬೋದು. ಇದು ಒಂದು ಶೈಕ್ಷಣಿಕ ಆ್ಯಪ್ ಆಗಿದ್ದು ಅಧ್ಯಯನದ ವಿಧಾನಗಳಿಗೆ ಕುರಿತದ್ದಾಗಿದೆ. ಅಂದರೆ ಅಧ್ಯಯನ ಮಾಡಬೇಕು ಅಂದರೆ ಮಕ್ಕಳಿಗೆ ಗೊಂದಲ ಇರ್ತದೆ. ರೂಮಲ್ಲೇ ಕೂತ್ಕೊಂಡು ಓದಬೇಕಾ ಅಥವಾ ಆಚೆ ಕಡೆ ಕೂತ್ಕೊಂಡು ಓದ್ಬೋದಾ, ಬೆಳಗ್ಗೆ ಎದ್ದು ಓದಬೇಕಾ ಇಲ್ಲ ರಾತ್ರಿನೇ ತುಂಬ ಹೊತ್ತುವರೆಗೂ ಓದಿ ಆಮೇಲೆ ಮಲ್ಕೋಬೇಕಾ, ಈ ರೀತಿ ಅನೇಕ ಗೊಂದಲಗಳಿರ್ತವೆ. ಸೊ ಈ ಎಲ್ಲ ಗೊಂದಲಗಳಿಗೂ ಈ ಆ್ಯಪ್ನಲ್ಲಿ ಉತ್ತರ ಇದೆ. ಒಂದು ವೈಜ್ಞಾನಿಕ ದೃಷ್ಟಿಕೋನವನ್ನು ಹೊಂದಿದ್ದು ವಿದ್ಯಾರ್ಥಿಗಳಿಗೆ ವರದಾನವಾಗಿದೆ. ವರದಾನ ಅನ್ನುವಂತಹ ಪದವನ್ನು ನಾನು ಯೋಚನೆ ಮಾಡಿಯೇ ಬಳಸ್ತಾ ಇದ್ದೀನಿ. ಇದನ್ನು ಯಾಕೆ ವರದಾನ ಅಂತ ಹೇಳ್ತಾ ಇದ್ದೀನಿ ಅಂದರೆ, ನಾನು SSLC ಬೋರ್ಡ್ನಲ್ಲಿ ಮಕ್ಕಳ ಸಹಾಯವಾಣಿಯಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ನನಗೆ ಒಂದು ಕಾಲ್ ಬಂದಿತ್ತು. ಅಲ್ಲಿ ನಾರ್ತ್ ಕೆನರಾದಿಂದ ಒಬ್ಬ ವಿದ್ಯಾರ್ಥಿನಿ ಕೇಳಿದ್ಲು, ನನಗೆ ನಾನು ನನ್ನ ಸ್ನೇಹಿತೆ ಜೊತೆ ಮೊದಲು ಕೂತ್ಕೊಂಡು ಓದ್ತಾ ಇದ್ದೆ, ನಾವಿಬ್ಬರು ಸೇರಿಕೊಂಡು ಸ್ಟಡಿ ಮಾಡ್ತಾ ಇದ್ವಿ, ಇವಾಗ ಅವಳಿಗೂ ನನಗೂ ಸ್ವಲ್ಪ ಮನಸ್ತಾಪ ಆಗಿ ನಾವಿಬ್ಬರು ಮಾತಾಡ್ತಾ ಇಲ್ಲ, ಅದಕ್ಕೆ ನನಗೆ ಓದಿನಲ್ಲಿ ಇಂಟ್ರೆಸ್ಟೇ ಹೊರಟೋಗ್ಬಿಟ್ಟಿದೆ, ನಾನು SSLC ಪಾಸ್ ಆಗ್ತೀನಾ, ನಾನು ಮುಂದೆ ಓದಬಹುದಾ, ನನಗೆ ಓದೋದಕ್ಕೆ ಮನಸ್ಸು ಬರ್ತಾ ಇಲ್ಲ, ಅದಕ್ಕೆ ಏನಾದರೂ ಇದೆಯಾ ಯೋಚನೆ, ಐಡಿಯಾ ಇದೆಯಾ ನನಗೆ ಮತ್ತೆ ಪುನಃ ಓದೋದಕ್ಕೆ ಮಾಡೋ ಹಾಗೆ ಅಂತ ಕೇಳಿದ್ಲು. ಸೊ ನನಗೆ ಈಗ ಆ ಸಂದರ್ಭದ ಜ್ಞಾಪಕಕ್ಕೆ ಬರುತ್ತೆ, ಮಕ್ಕಳಲ್ಲಿ ಎಂತೆಂಥ ಗೊಂದಲಗಳಿರ್ತವೆ, ಎಷ್ಟೋ ಸಲ ಅವರು ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಿಲ್ಲ, ಅವರು ತಮ್ಮ ಮನಸ್ಸಿನಲ್ಲೇ ಅದನ್ನು ಇಟ್ಕೊಂಡು ಕೊರಗ್ತಾ ಇರ್ತಾರೆ, ಆ ಕೊರಗುವಿಕೆಯಿಂದ ಓದಿನ ಮೇಲೆ ನೇರವಾಗಿ ಪರಿಣಾಮ ಬೀರ್ತಾ ಇರ್ತದೆ. ಸೊ ಅಂಥದಕ್ಕೆಲ್ಲ ಒಂದು ಸೊಲ್ಯೂಷನನ್ನು ಪರಿಹಾರವನ್ನು ಕಂಡುಹಿಡಿಬೇಕು ಅಂತ ನಾನು ಈ ಆ್ಯಪನ್ನು ಮಾಡುವ ಪ್ರಯತ್ನ ಮಾಡಿದ್ದೀನಿ. ಇದು ವೈಜ್ಞಾನಿಕವಾಗಿ ಟೆಸ್ಟ್ ಮಾಡಿರುವಂತಹ ಮೆಥಡ್ಗಳನ್ನು ನಾನು ನೆಟ್ಟಿಂದ ಓದಿ ಸರ್ಚ್ ಮಾಡಿ ಅವುಗಳನ್ನು ಉಪಯೋಗಿಸ್ಕೊಂಡು ಮಾಡಿದ್ದೀನಿ. ಸೊ ಆದ್ದರಿಂದ ಇದು ವಿದ್ಯಾರ್ಥಿಗಳಿಗೆ ವರದಾನ ಆಗುತ್ತೆ ಅಂತ ನನ್ನ ಅನಿಸಿಕೆ. ನೆಕ್ಸ್ಟು, ಇದನ್ನು ವೈಯಕ್ತಿಕ ಸಮಾಲೋಚನೆಯಲ್ಲಿ ಬಳಸ್ಬೋದು. ನಿಮ್ಮ ಹತ್ರ ಮಕ್ಕಳು ಎಷ್ಟೊಂದು ಸಮಸ್ಯೆಗಳನ್ನು ತೊಗೊಂಡು ಬರ್ತಾರೆ, ನನಗೆ ಸಾರ್ ಬೆಳಗ್ಗೆ ಓದಬೇಕು ಎದ್ದುಬಿಟ್ಟು ಓದು ಅಂತ ಮನೇಲಿ ಹೇಳ್ತಾರೆ, ಬಟ್ ನಂಗೆ ಬೆಳಗ್ಗೆ ಓದಿದ್ರೆ ತಲೆಗೆ ಹತ್ತಲ್ಲ, ನಾನು ರಾತ್ರಿ ಬೇಕಾದ್ರೆ ಎಷ್ಟೊತ್ತು ಬೇಕಾದ್ರೂ ಕೂತ್ಕೊಂಡು ಓದ್ತೀನಿ ಅನ್ನುವಂಥ ಮಕ್ಕಳು ಬರ್ತಾರೆ ನಿಮ್ಮ ಹತ್ರ. ಅವಾಗ ನಾವು ಏನು ಹೇಳಬೇಕು, ನಾವು ಏನು ಹೇಳ್ತೀವಿ ಅಂದರೆ ನಮ್ಮ ಪೂರ್ವಜರು ನಮ್ಗೆ ಏನು ಹೇಳ್ಕೊಟ್ಟಿದ್ದಾರೋ, ನಾವು ಯಾವ ಮೆಥಡನ್ನು ಬಳಸಿದ್ದೀವೋ ಅದನ್ನು ಮಾತ್ರ ನಾವು ಹೇಳೋಕ್ಕೆ ಸಾಧ್ಯ. ಬಟ್ ಈ ಆ್ಯಪ್ನಲ್ಲಿ ವೈಜ್ಞಾನಿಕವಾಗಿ ಕೆಲವೊಂದು ಯೂನಿವರ್ಸಿಟಿಗಳಲ್ಲಿ ಸೈಂಟಿಸ್ಟ್ ಟೆಸ್ಟ್ ಮಾಡಿ ಪ್ರಯೋಗಗಳನ್ನು ಮಾಡಿ ಇಲ್ಲ ಇದು ಸರಿಯಾದಂಥ ವಿಧಾನ ಅಂತ ಯಾವುದನ್ನು ಒಪ್ಕೊಂಡಿದ್ದಾರೋ ಆ ವಿಧಾನವನ್ನು ನಾನು ಈ ಆ್ಯಪ್ನಲ್ಲಿ ತಿಳಿಸಿದ್ದೀನಿ. ಅದನ್ನು ವಿದ್ಯಾರ್ಥಿಗಳಿಗೆ ನೇರವಾಗಿ ನಾವು ಶಿಕ್ಷಕರು ಈ ವಿಧಾನವನ್ನು ಬಳಸುವ ಉಪಯೋಗ ಆಗುತ್ತೆ ಅಂತ ಹೇಳ್ಬೋದು.
ಈ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಳ್ಳೋದು ಹೇಗೆ ಅನ್ನೋದನ್ನು ನೋಡೋಣ. ಈ ಆ್ಯಪನ್ನು ನಾವು ಇನ್ಸ್ಟಾಲ್ ಮಾಡ್ಕೋಬೇಕಾದ್ರೆ ನೀವು ಮೊದಲು ಎಂದಿನಂತೆ, ಅಂದರೆ ಈ ಹಿಂದೆ ಸುಮಾರು ಸಲ ನೀವು ನನ್ನ ವೆಬ್ಸೈಟನ್ನು ವಿಸಿಟ್ ಮಾಡಿದ್ದೀರಿ, ಕ್ವಶನ್ ಪೇಪರ್ಗಳನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೀರಿ, ಆಮೇಲೆ CSAS ಎಕ್ಸಾಮ್ಗೆ ಮಟೀರಿಯಲನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೀರಿ, ಈಗಲೂ ಮಾಡ್ಕೊಳ್ತಾ ಇದ್ದೀರಿ, ನನಗೆ ತುಂಬ ಖುಷಿಯಾಗುತ್ತೆ. ದಿನಕ್ಕೆ 100-150 ಜನ ನನ್ನ ಕ್ವಶನ್ ಪೇಪರ್ಗಳನ್ನು ಡೌನ್ಲೋಡ್ ಮಾಡಿಕೊಂಡು ಉಪಯೋಗಿಸ್ಕೊಳ್ತಾ ಇದ್ದಾರೆ. ನಮ್ಮ ಕರ್ನಾಟಕದ ಎಲ್ಲ ಮುದ್ದು ಮಕ್ಕಳಿಗೂ ಕೂಡ ಈ ವಿಷಯಗಳು ತಲುಪಲಿ, ಅವರು SSLCಯಲ್ಲಿ ತುಂಬ ಒಳ್ಳೆಯ ಸ್ಕೋರ್ ಮಾಡಲಿ ಅನ್ನೋ ಉದ್ದೇಶಕ್ಕೇ ನಾನು ಈ ಕೆಲಸವನ್ನು ಮಾಡ್ತಾ ಇದ್ದೇನೆ. ಎಲ್ಲರೂ ಡೌನ್ಲೋಡ್ ಮಾಡಿಕೊಂಡು ಬಳಸ್ತಾ ಇರುವಂಥವರಿಗೆ ಧನ್ಯವಾದಗಳು. ಸೊ ಅದೇ ರೀತಿ ಈ ಆ್ಯಪನ್ನು ಕೂಡ ನಾವು ಇನ್ಸ್ಟಾಲ್ ಮಾಡ್ಕೊಳ್ಳೋದಕ್ಕೆ ಎಂದಿನಂತೆ www.learnlikechild1.blogspot.com ಹೋಗಿ ಅಲ್ಲಿ ಬೆಸ್ಟ್ ಮೆಥಡ್ಸ್ ಟು ಸ್ಕೋರ್ 100% ಅನ್ನುವಂತಹ ಒಂದು ಹೊಸ ಆರ್ಟಿಕಲ್ ಇವತ್ತೇ ನಾನು ಅಪ್ಲೋಡ್ ಮಾಡಿದ್ದೀನಿ, ಪೋಸ್ಟ್ ಮಾಡಿದ್ದೀನಿ. ಆ ಆರ್ಟಿಕಲನ್ನು ನೀವು ನೋಡಿ, ಆ ಆರ್ಟಿಕಲ್ನಲ್ಲೂ ಕೂಡ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಅನ್ನುವಂತಹ ವಿಧಾನ ಇದೆ. ಇನ್ನೊಂದ್ಸಲ ಅಲ್ಲೂ ಕೂಡ ನಿಧಾನಕ್ಕೆ ಓದ್ಕೊಳ್ಳಿ. ಓದ್ಕೊಂಡ್ಮೇಲೆ ಪಿಂಕ್ ಕಲರಲ್ಲಿ ಈ ಥರದ್ದು ಎರೋ ಇರುತ್ತೆ, ಸೊ ಪಿಂಕ್ ಕಲರ್ ಇರುತ್ತೆ ಅದು, ಅಲ್ಲಿ ನೀವು ಕ್ಲಿಕ್ ಮಾಡಿದ್ರಿ ಅಂದರೆ ನಿಮಗೆ ಡ್ರೈವಿಗೆ ತಂತಾನೇ ಸ್ಕ್ರೀನ್ ತೊಗೊಂಡು ಹೋಗುತ್ತೆ. ಆ ಡ್ರೈವಿಗೆ ಹೋದ್ಮೇಲೆ ಇನ್ಸ್ಟಾಲ್ ಅಂತ ಒಂದು ಬಟನ್ ಇರುತ್ತೆ, ನೀವು ಆ ಇನ್ಸ್ಟಾಲನ್ನು ಕ್ಲಿಕ್ ಮಾಡಿದ್ರಿ ಅಂದರೆ ಆಟೋಮೆಟಿಕ್ ನಿಮ್ಮ ಮೊಬೈಲಿಗೆ ಈ ಆ್ಯಪ್ ಇನ್ಸ್ಟಾಲ್ ಆಗುತ್ತೆ. ಸೊ ಇದಕ್ಕೆ ಇಮೇಲ್ ID ಇನ್ನೊಂದು ಮತ್ತೊಂದು ಏನೂ ಬೇಕಾಗೋದಿಲ್ಲ, ಯಾರು ಬೇಕಾದರೂ ಇದನ್ನು ಡೌನ್ಲೋಡ್ ಮಾಡಿಕೊಂಡು ಉಪಯೋಗಿಸ್ಕೋಬೋದು. ನೀವು ಕೂಡ ಈ ಆ್ಯಪನ್ನು ನಿಮ್ಮ ಮೊಬೈಲ್ಗೆ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡ್ಮೇಲೆ ಅದನ್ನು ಒಂದ್ಸಲ ಓದಿ, ನಿಮ್ಮ ಫ್ರೆಂಡ್ಸ್ ಜೊತೆನೂ ಕೂಡ ಚರ್ಚೆ ಮಾಡಿ, ಮತ್ತು ನಿಮಗೆ ಬೇರೆ ಯಾವುದಾದ್ರೂ ಸಣ್ಣ ಸಣ್ಣ ವಿಷಯಗಳ ಮೇಲೆ ಆ್ಯಪ್ ಬೇಕು ಅಂದರೂ ಕೂಡ ನೀವು ನನಗೆ ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ. ನಾನು ಹೊಸ ಆ್ಯಪ್ಗಳನ್ನು ನಿಮಗೋಸ್ಕರ ಮತ್ತು ನನಗೋಸ್ಕರ ನಮ್ಮ ಕರ್ನಾಟಕದ ಎಲ್ಲ ಮಕ್ಕಳಿಗೋಸ್ಕರ ಮಾಡುವಂತಹ ಪ್ರಯತ್ನವನ್ನು ನಾನು ಮಾಡ್ತೀನಿ. ಜೊತೆಗೆ ಇದು ನನ್ನ ಚೊಚ್ಚಲ ಪ್ರಯೋಗವಾಗಿರೋದ್ರಿಂದ ಇದ್ರ ಬಗ್ಗೆ ಮರೀದಿರ ಕಮೆಂಟ್ಸ್ ಬರೆದು ಆ್ಯಪ್ ಹೇಗಿದೆ ಅನ್ನೋದನ್ನು ನೀವು ತಿಳಿಸ್ತೀರಿ ಅಂತ ನಂಬ್ತಾ ಇದ್ದೀನಿ. ಜೊತೆಗೆ ನೀವು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಮತ್ತು ಈ ಆ್ಯಪನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಜೊತೆಗೆ ನನ್ನ ಚಾನಲನ್ನು ಕೂಡ ನೀವು ಸಾಧ್ಯವಾದಷ್ಟು ಮಟ್ಟಿಗೆ ಉಪಯೋಗಿಸ್ಕೊಳ್ಳಿ. ಥ್ಯಾಂಕ್ ಯು.